ಸರ್ ಇವಾಗ ಏನಾಗುತ್ತೆ ಎಲ್ಲ ಸಿನಿಮಾನೂ ನಮ್ಮದೇ ಸರ್ ನಾವು ಸಿನಿಮಾ ರಿಲೀಸ್ ಆಗೋವರೆಗೂ ನಾವೇನು ಹೇಳಿದ್ರು ನಮ್ಮನ್ನು ನಾವು ಗ್ಲೋರಿಫೈ ಸೆಲ್ಫ್ ಗ್ಲೋರಿಫಿಕೇಶನ್ ಆಗ್ಬಿಡುತ್ತೆ ಅದು ಬೇಡ ದರ್ಶನ್ ಸರ್ಗಿರೋ ತೂಕ ದರ್ಶನ್ ಸರ್ಗಿದೆ ಮುಳ್ಳಿ ಅವ್ರಿಗಿರೋ ತೂಕ ಮುಳ್ಳಿ ಅವ್ರಿಗಿದೆ ಅವ್ರ ಜಾನರಲ್ಲಿ ಅವ್ರ ಸೂಪರ್ ಹಿಟ್ಟು ಇವ್ರ ಜಾನರಲ್ಲಿ ಇವ್ರ ಸೂಪರ್ ಹಿಟ್ಟು ನಮ್ಗೆ ಹೆಂಗೆ ಅಂದರೆ ಈ ವರ್ಷದಿಂದ ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಗೆ ಎಲ್ಲ ಸಿನಿಮಾನೂ ಸ್ಪೆಷಲ್ ನಾನು ಯಾರನ್ನೂ ಕಂಪೇರ್ ಮಾಡೋಕ್ಕೆ ನೋಡಲ್ಲ ರಾಬರ್ಟ್ ಒಂಥರ ಸೆನ್ಸೇಷ್ನಲ್ ಇತ್ತು ಆ್ಯಂಡ್ ಟೀಮ್ ಅದು ಹಂಗೆ ಇತ್ತು ಸೊ ಮದಗದೆ ಇದೊಂದು ಡಿಫ್ರೆಂಟ್ ಜಾನರ್ ಅದು ಹೆಂಗೆ ಅಂದರೆ ನಿಮಗೆ ರಾಬರ್ಟ್ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ನಿಮಗೆ ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಂಡ್ ಮಾರ್ಷಲ್ ಸಿನಿಮಾ ಅದು ಇದು ಲೈಕ್ ಲಿಟ್ರಲಿ ರಾ ಸಿನಿಮಾ ಲೈಕ್ ಗ್ರೇ ಶೇಡೆಡ್ ಕೈಂಡ್ ಆಫ್ ಕಲರ್ಫುಲ್ ಗ್ರೇ ಶೇಡೆಡ್ ಸಿನಿಮಾ ಅದು ಸರ್ ನಾನು ಅಂದ್ಕೊಳ್ಳೋದು ತೊಂದರೆ ಬರಲೇಬೇಕು ಅಂದ್ಕೊಳ್ಳೋದು ಅವಾಗಲೇ ನಮ್ಮ ತಾಕತ್ತೇನು ಅಂತ ನಮಗೆ ಗೊತ್ತಾಗುತ್ತೆ ಇವಾಗ ನಮಗೇನೋ ಸ್ಮೂತಾಗಿ ಹೋಗ್ಬಿಡ್ದು ಅಂದ್ಕೊಳ್ಳಿ ನಾವು ಯಾವುದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗೆ ಮೆಮೊರೇಬಲ್ ಎಕ್ಸ್ಪೀರಿಯೆನ್ಸ್ ಇರಲ್ಲ ಸೊ ಎಲ್ಲ ಹಂತದಲ್ಲೂ ನಮ್ಗೆ ಚಾಲೆಂಜಸ್ ಇರ್ಬೋದು ಚಾಲೆಂಜಸ್ ಇದ್ರೇ ನಮ್ಮ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಕೇಪಬಿಲಿಟಿ ಏನು ನಮ್ಮ ವರ್ತ್ ಏನು ನಮ್ಗೆ ಯಾರು ಶತ್ರುಗಳು ಯಾರು ಹಿತೈಷಿಗಳು ನಮ್ಗೆ ಯಾರು ಕೈ ಜೋಡಿಸ್ತಾರೆ ಎಲ್ಲ ನಮ್ಗೆ ಅವಾಗಲೇ ಗೊತ್ತಾಗುತ್ತೆ ನಾನು ಅಂದ್ಕೊಳ್ಳೋದು ಇಷ್ಟ ನಮ್ಗೆ ತಪ್ಪು ಸಿಚುಯೇಷನ್ ಬರಲೇಬೇಕು ಬಂದಾಗಲೇ ನಾವೊಬ್ಬರು ಸಕ್ಸಸ್ಫುಲ್ ಟೀಮಾಗಿ ಹೊರಗಡೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ